ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಆರೋಗ್ಯಕರವಾದ ಮತ್ತು ಸಖತ್ ಸಾಫ್ಟ್ ಆಗಿರುವಂಥ ಮೆಂತ್ಯ ದೋಸೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೆಂತ್ಯ ದೋಸೆ ಮಾಡಲಿಕ್ಕೆ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಆಗೋ ಅಷ್ಟು ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನೀವು 2 ಟೇಬಲ್ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೋಬೇಕು. 2 ಟೇಬಲ್ಸ್ಪೂನ್ ಮೆಂತ್ಯ ಕಾಳಾದ ನಂತರ ಅಷ್ಟೇ ಪ್ರಮಾಣ 2 ಟೇಬಲ್ಸ್ಪೂನ್ ಉದ್ದಿನ ಕಾಳು ಹಾಕೋತಾ ಇದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಅಷ್ಟೇ ಪ್ರಮಾಣದಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ. ಅವಲಕ್ಕಿ ಆಪ್ಷನಲ್ಲು, ಅವಲಕ್ಕಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ದೋಸೆ. 2 ಟೇಬಲ್ಸ್ಪೂನ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ 1-3 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಈ ಅಕ್ಕಿ ಬೇಳೆಗಳನ್ನ ಚೆನ್ನಾಗಿ ತೊಳ್ಕೊಂಡ ನಂತರ ಇದು ಮುಳುಗೋ ಅಷ್ಟು ನೀರನ್ನು ಹಾಕಿ 5-6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಬೇಕು. ನೆನೆಸ್ಕೊಂಡಿದ ನಂತರ ಗ್ರೈಂಡರ್ಗಾದರೂ ಹಾಕ್ಬೋದು, ಇಲ್ಲ ಮಿಕ್ಸರ್ ಜಾರಿಗಾದರೂ ಹಾಕ್ಬೋದು. ಒಟ್ಟಿನಲ್ಲಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡರ್ನಲ್ಲಿ ಆದರೆ 1/2 ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಿಡಿಯೋದಿಲ್ಲ. ಮಿಕ್ಸರ್ ಜಾರ್ಗೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಫೈನ್ ಆಗಿ ಇದನ್ನು ರುಬ್ಕೊಂಡಿಟ್ಕೊಳ್ಳಿ ನೋಡಿ. ನಾನು ಗ್ರೈಂಡರ್ ಯೂಸ್ ಮಾಡ್ತಾ ಇರೋದ್ರಿಂದ 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. 10-15 ನಿಮಿಷ ನಾನು ರುಬ್ಬಿದ್ದೀನಿ ನೋಡಿ. ಈ ರೀತಿಯಾಗಿ ಸಾಫ್ಟಾಗಿ ಸ್ಮೂತಾಗಿರಬೇಕು ನಿಮಗೆ ದೋಸೆ ಹಿಟ್ಟು, ಎಲ್ಲೂ ನಿಮಗೆ ತರಿ ತರಿ ಸಿಗ್ತಾ ಇರಬಾರ್ದು. ಆ ನಂತರ ಅದನ್ನು 1 ಪಾತ್ರೆಗೆ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಅಥವಾ 10-12 ಗಂಟೆಗಳ ಕಾಲ ಅದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇವಾಗ 10-12 ಗಂಟೆಗಳ ಕಾಲ ನಾನು ಹಾಗೆ ಇಟ್ಟಿದ್ದೆ ಫರ್ಮೆಂಟ್ ಆಗಲಿಕ್ಕೆ. ನೀವು ನೋಡ್ತಾ ಇರ್ಬೋದು ಹಿಟ್ಟಿನ ಪ್ರಮಾಣ ಸಹ ಸ್ವಲ್ಪ ಜಾಸ್ತಿ ಆಗಿದೆ, ಉಬ್ಬಿ ಬಂದಿದೆ ಮೇಲ್ಗಡೆ. ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಆಗಿದೆ ಅಂತ ನೋಡಿ. ಈ ರೀತಿ ಒಳಗಡೆ ಹಿಟ್ಟು ನೊರೆ ನೊರೆ ಬಂದಿರಬೇಕು, ಅವಾಗ ಚೆನ್ನಾಗಿ ಹುದುಗಿದೆ ಅಂತ ಅರ್ಥ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಹಿಟ್ಟನ್ನ. ಒಂದ್ಸಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ. ಇಷ್ಟು ಗಟ್ಟಿಲಿ ದೋಸೆ ಚೆನ್ನಾಗಿ ಬರೋದಿಲ್ಲ ಹಾಕಿದ್ರೆ. ಸೊ ಹಾಗಾಗಿ ನಾನು ಇದಕ್ಕೆ ಒಂದು 1/2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದೋಸೆ ಹಿಟ್ಟು ಗಟ್ಟಿ ಇದ್ರೆ ಮಾತ್ರ ನೀರನ್ನ ಹಾಕ್ಕೊಳ್ಳಿ ನೋಡಿ. ಇದು ಕರೆಕ್ಟ್ ಆಗಿದೆ, ಈ ರೀತಿ ಇರಬೇಕು ದೋಸೆ ಹಿಟ್ಟಿನ ಹದ. ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ದೋಸೆ ತುಂಬಾ ಸ್ಪಾಂಜ್ ಆಗಿ ಮೃದುವಾಗಿ ಬರುತ್ತೆ ದೋಸೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದ ಸೋಡಾನ ಉಪಯೋಗಿಸ್ತಾ ಇಲ್ಲ, ಏಕೆಂದರೆ ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿರೋದ್ರಿಂದ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಕಾವಲಿ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಟಿಶ್ಯೂ ಪೇಪರ್ ಸಹಾಯದಿಂದ ವೈಪ್ ಮಾಡ್ಕೊಳ್ಳಿ. ಆನಂತರ 1 ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕೊಂಡು, ಸೆಟ್ ದೋಸೆ ಯಾವ ರೀತಿ ಮಾಡ್ತೀವಿ ನೋಡಿ ದಪ್ಪ ದಪ್ಪಗೆ, ಆ ರೀತಿ ಮಾಡ್ಕೋಬೇಕು ಮೆಂತ್ಯ ದೋಸೆನ. ಸ್ವಲ್ಪ ಹರಡಿದ್ರೆ ಸಾಕು, ತೀರಾ ತೆಳುವಾಗಿ ಹರಡ್ಲಿಕ್ಕೆ ಹೋಗ್ಬೇಡಿ. ತೀರಾ ತೆಳುವಾಗಿ ಹರಡ್ಕೊಂಡ್ರೆ ಇದು ಕಹಿ ಬಂದ್ಬಿಡತ್ತೆ. ಈ ರೀತಿ ದಪ್ಪ ದಪ್ಪನೇ ಇರಬೇಕು ದೋಸೆ. ನೀವು ನೋಡ್ತಾ ಇರ್ಬೋದು ದೋಸೆ ಎಷ್ಟು ಗೂಡ್ ಗೂಡಾಗಿ ಚೆನ್ನಾಗಿ ಬಂದಿದೆ. ಈ ರೀತಿ ಗೂಡ್ ಗೂಡಾಗಿ ಬಂದರೆ ದೋಸೆ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿ ಹುದುಗ್ ಬಂದಿದ್ರೆ ಹಿಟ್ಟು ಈ ರೀತಿ ಗೂಡ್ ಗೂಡಾಗಿ ಬರುತ್ತೆ. ಆನಂತರ ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಬೇಕಾದ್ರೂ ಸ್ವಲ್ಪ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೋಬೇಕು ಇದನ್ನು ದೋಸೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ನೋಡಿ. ನಾನಿಲ್ಲಿ ಆ ಸ್ಪ್ಯಾಚುಲಾದಲ್ಲಿ ದೋಸೆ ಎತ್ತುತ್ತಾ ಇದ್ರೇ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟ್ ಆಗಿದೆ. ಎರಡೂ ಕಡೆ ಈ ರೀತಿ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮೆಂತ್ಯ ದೋಸೆ ರೆಡಿ ಆಗಿಬಿಡತ್ತೆ ನೋಡಿ. ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ನೋಡಿ. ಈ ರೀತಿ ಎರಡೂ ಕಡೆ ಸೆಟ್ ದೋಸೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಇರುತ್ತೆ. ಬಟ್ ಕಲರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ನಾವು ಮೆಂತ್ಯ ಕಾಳನ್ನ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಅಷ್ಟು ವೈಟ್ ಆಗಿ ಬರೋದಿಲ್ಲ ದೋಸೆ. ಅದ್ಬಿಟ್ರೆ ನಾರ್ಮಲ್ ಎಲ್ಲ ನಾವು ಮೆಂತ್ಯ ಜಾಸ್ತಿ ಹಾಕಿದ್ದೀವಿ ಅಂತಲೇ ಅನ್ಸೋದಿಲ್ಲ, ತುಂಬಾ ಟೇಸ್ಟಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ.
ನೀವು ಈ ದೋಸೆಗಳನ್ನ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು, ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟಪಡ್ತಾರೆ. ಸಾಫ್ಟ್ ಆಗೇ ಇರುತ್ತೆ, ಮಧ್ಯಾಹ್ನದ ತನಕನೂ ಹಾರ್ಡ್ ಆಗೋದು ಆ ರೀತಿ ಎಲ್ಲ ಏನು ಆಗೋದಿಲ್ಲ. ಕೆಲವರು ಈ ಮೆಂತ್ಯ ದೋಸೆಗೆ ಉದ್ದಿನ ಬೇಳೆ ಹಾಕ್ದೇನೂ ಸಹ ಮಾಡ್ತಾರೆ, ಬಟ್ ನಾನು ಹಾಗೂ ಟ್ರೈ ಮಾಡಿದ್ದೀನಿ. ಉದ್ದಿನ ಬೇಳೆ ಹಾಕಿದ್ರೆ ನಿಮಗೆ ಸಾಫ್ಟ್ ಆಗಿ ಬರುತ್ತೆ ದೋಸೆ. ನಾರ್ಮಲ್ ಏನಂದ್ರೆ ನಾವು ನಾರ್ಮಲ್ ದೋಸೆ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ, 1 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸ್ನಷ್ಟು ನಾವು ಉದ್ದಿನ ಕಾಳು ಹಾಕೋತೀವಿ. ನಾನಿಲ್ಲಿ ಬರೀ 2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಉದ್ದಿನ ಕಾಳು ಹಾಕಿದ್ದೀನಿ. ಉದ್ದಿನ ಕಾಳು ಹಾಕಿದ್ರೇ ನಿಮಗೆ ದೋಸೆ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರೋದು. ದೇಹದಲ್ಲಿ ಉಷ್ಣಾಂಶ ಏನಾದರೂ ಜಾಸ್ತಿ ಆಗಿದ್ರೆ 15 ದಿವಸಕ್ಕೆ 1 ಸಲ ಈ ರೀತಿ ಮೆಂತ್ಯ ದೋಸೆ ಮಾಡ್ಕೊಂಡು ತಿಂದರೆ ತಂಪಾಗುತ್ತೆ ದೇಹನೂ, ಏಕೆಂದರೆ ಮೆಂತ್ಯ ತಂಪು ಕೊಡುತ್ತೆ ದೇಹಕ್ಕೆ. ನೋಡಿ, ನಾನಿಲ್ಲಿ ಕಬ್ಬಿಣದ ಕಾವಲಿಲೂ ಸಹ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಕಬ್ಬಿಣದ ಕಾವಲಿ ಯೂಸ್ ಮಾಡೋರು ಸಹ ಮೆಂತ್ಯ ದೋಸೆನ ಆರಾಮಾಗಿ ಮಾಡ್ಕೋಬಹುದು, ಏನು ಕಚ್ಕೊಳ್ಳೋದಿಲ್ಲ ದೋಸೆ ತವಾಗೆ. ಕಬ್ಬಿಣದ ಕಾವಲಿಲಿ ಹೀಟ್ ಜಾಸ್ತಿ ಇರೋದ್ರಿಂದ ನಿಮಗೆ ದೋಸೆನೂ ಅಷ್ಟೇ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ನಾನ್ ಸ್ಟಿಕ್ ಪ್ಯಾನ್ಗಿಂತ. ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಹೆಚ್ಚಾಗಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ, ಹಾಗೆ ಇದಕ್ಕೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.